ನಮಸ್ಕಾರ. ಅಸ್ತಿತ್ವವಾದದ ಪ್ರಬಲ ಪ್ರತಿಪಾದಕಿ ಜೀನ್ ಪಾಲ್ ಸಾರ್ತ್ರೆಯ ಸಂಗಾತಿ ಫ್ರೆಂಚ್ ಲೇಖಕಿ ಸಿಮೋನ್ ದು ಬುವಾ ಈಗ ಸ್ತ್ರೀವಾದದ ಮೊಟ್ಟ ಮೊದಲ ಪ್ರತಿಪಾದಕಿ ಎಂದು ಪರಿಗಣಿತಳಾಗುತ್ತಿದ್ದಾಳೆ. ಅವಳಿಗಿಂತ ಮುಂಚೆಯೇ 17ನೇ ಶತಮಾನದಲ್ಲಿಯೇ ಪಾಶ್ಚಾತ್ಯ ದೇಶಗಳಲ್ಲಿ ಈ ರೀತಿಯ ಆಲೋಚನೆ ಹುಟ್ಟಿದ್ದರೂ ಸ್ತ್ರೀವಾದ ಫೆಮಿನಿಸಂ ಎಂಬ ಪದವನ್ನು ಇವಳಿಗೆ ಸಂಬಂಧಿಸಿಯೇ ಬಳಸಲಾಗುತ್ತದೆ. ಇವಳ ಹೆಸರು ನಾವು ಸ್ಪೆಲ್ ಮಾಡಿದ್ರೆ ಫ್ರೆಂಚ್ ನೇಮ್, ಆದ್ದರಿಂದ ನಾನು ಅದನ್ನು ತೋರಿಸ್ತೀನಿ. ಇವಳ ಹೆಸರು ಸಿಮೋನ್ ಡೆ, SIMONE, ಡ್ಯಾಶ್ ಹಾಕಿ ಮಧ್ಯದಲ್ಲಿ ಡಿ ಬರೆಯೋದಿದೆಯಲ್ಲ, ಅದು ಫ್ರೆಂಚ್ ನೇಮ್ಗಳ ವೈಶಿಷ್ಟ್ಯ. BAUVOIR ಆಗುತ್ತೆ. ಇದು ನಾವು ಸ್ಪೆಲ್ ಮಾಡೋಕ್ಕಾಗಲ್ಲ, ಇದು ನಮಗೆ ನಮ್ಮ ಭಾಷೆ ಅಲ್ವಲ್ಲ. ಸೊ ಕನ್ನಡಕ್ಕೆ ಬರ್ತಿದ್ದಾಗ ನಾವೇನು ಮಾಡ್ತೀವಿ, ಸಿಮೋನ್ ದ ಬುವಾ ಮಧ್ಯದಲ್ಲಿ ದ ಅಂತ ಬರೆಯೋದಿದೆಯಲ್ಲ, ಅದು ಫ್ರೆಂಚ್ನ ಸ್ಪೆಷಾಲಿಟಿ. ಹೀಗಾಗಿ ನಾವು ಅವಳನ್ನು ಸಿಮೋನ್ ದು ಬುವಾ ಅಂತ ಹೇಳಿ ಕರಿತೀವಿ. ಇವಳು ಪ್ಯಾರಿಸ್ನಲ್ಲಿ 1908 ಹುಟ್ಟಿದ್ಲು. ಅವಳ ಪ್ರಸಿದ್ಧವಾದ ಪುಸ್ತಕ ದ ಸೆಕೆಂಡ್ ಸೆಕ್ಸ್ ಪ್ರಕಟವಾದದ್ದು 1949. ಇತಿಹಾಸದ ಉದ್ದಕ್ಕೂ ಹೆಣ್ಣನ್ನು ನಡೆಸಿಕೊಂಡಿರುವ ರೀತಿಯ ವಿಶ್ಲೇಷಣೆ ಇಲ್ಲಿದೆ. ಸಿಮೋನ್ ಇದಕ್ಕೆ ಮೊದಲು ಅನೇಕ ಕಾದಂಬರಿಗಳನ್ನು ಬರೆದಿದ್ದರು. ಒಂದು ಪ್ರಬಂಧವಾಗಿ ಪ್ರಾರಂಭವಾದ ಈ ಪುಸ್ತಕವು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಆಯಾಮಗಳನ್ನು ಬೆಳೆಸಿಕೊಳ್ಳುತ್ತಾ ಸಾಗಿ ಒಂದು ಬೃಹತ್ ಗ್ರಂಥವಾಯಿತು. ಸೆಕೆಂಡ್ ಸೆಕ್ಸ್ ಎಂದರೆ ಎರಡನೇ ದರ್ಜೆ ಪ್ರಜೆ ಎಂದರ್ಥ, ಅಂದರೆ ಹೆಣ್ಣು ಎಂದರ್ಥ. ಹೆಣ್ಣನ್ನು ಹುಟ್ಟಿನಿಂದಲೇ ಪ್ರತ್ಯೇಕವಾಗಿ ಪರಿಗಣಿಸಲಾಗುತ್ತದೆ. ಬೆಳೆಯುತ್ತಾ ಹೋದಂತೆ ಅವಳ ದೇಹ ರಚನೆಗೆ ಅನುಸಾರವಾಗಿ ಅವಳಿಗೆ ಮಿತಿಗಳನ್ನು ಹೇರಲಾಗುತ್ತದೆ. ಹೆಣ್ಣು ಹುಟ್ಟಿನಿಂದಲೇ ಹೆಣ್ಣಾಗಿರುವುದಿಲ್ಲ, ಸಮಾಜವು ಅವಳನ್ನು ಹೆಣ್ಣಾಗಿ ಮಾಡುತ್ತದೆ ಎಂಬುದು ಇವಳ ಪ್ರಸಿದ್ಧವಾದ ವಾದ. ಡಾಕ್ಟರ್ HS ಶ್ರೀಮತಿಯವರು ಈ ಪುಸ್ತಕವನ್ನು ಇದೇ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸಂವಹನದ ತೊಡಕು ಕಾಡುತ್ತದೆ. ಅದು ಬಹಳ ದೊಡ್ಡ ಪುಸ್ತಕ, 400 ಬೆಲೆದು. ಆ ಬಿಡುಗಡೆ ದಿವಸ ಹೋಗಿ ನಾನು ಅದನ್ನು ತೊಗೊಂಬಂದಿದ್ದೆ. ಈಗ ಸದ್ಯಕ್ಕಿಲ್ಲ ಅದು ನನ್ನ ಹತ್ರ ತೋರಿಸೋದಕ್ಕೆ. ಆ ಮುಖಪುಟದಲ್ಲಿ ಒಂದು ಬೆತ್ತಲೆ ಹೆಣ್ಣಿನ ಹಿಂಭಾಗದ ಚಿತ್ರವನ್ನು ಮತ್ತು ಅವಳ ಮುಖಕ್ಕೆ ಆ ಕಡೆಯಿಂದ ಕನ್ನಡಿ ಹಿಡಿದಿರುವ ಚಿತ್ರ ಇದೆ. ಅದು ನಾನು ನನ್ನ ಮನಸ್ಸಿಗೆ ಭಾಳ ಕಸಿವಿಸಿ ಆಯಿತು. ಮುಖಪುಟದಲ್ಲಿ ಈ ಥರ ಹಾಕಬೇಕಾದ ಅವಶ್ಯಕತೆ ಇದೆಯೇ ಅಂತ ಅನ್ನೋದು ನನ್ನನ್ನು ಕಾಡ್ತು. ನಾನು ಅದನ್ನು ನನ್ನ ಲೈಬ್ರರಿನಲ್ಲಿ ಮುಚ್ಚಿ ಮುಚ್ಚಿ ಇಡಬೇಕಾಗಿ ಬಂದ್ಬಿಡ್ತು. ಯಾಕೆಂದರೆ ಅದನ್ನು ಯಾರನ್ನು ನೋಡಿದ್ರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡ್ರೆ ಎನ್ನುವಂತಹ ನಂತರ ಹಾಗಾಯಿತು. ಸೊ ಶ್ರೀಮತಿಯವರ ಈ ಪುಸ್ತಕಕ್ಕಾಗಿ ಅವರಿಗೆ ಪ್ರಶಸ್ತಿಯೆಲ್ಲ ಬಂತು, ಅವರಿಗೆ ತುಂಬ ದೊಡ್ಡ ಹೆಸರು ಬಂತು. ಆಮೇಲೂ ಅವರು ಬೇಕಾದಷ್ಟು ಅನುವಾದ ಮಾಡಿದ್ದಾರೆ. ಹಾಗಾಗಿ ನನಗೆ ಸಿಮೋನ್ ದು ಬುವಾ ಅಂದರೆ ಒಂದು ಏನು ಅಟ್ರ್ಯಾಕ್ಷನ್ನು. ಇತ್ತೀಚೆಗೆ ನನಗೊಂದು ಪುಸ್ತಕ ಸಿಕ್ತು, ಇಷ್ಟೇ ನನಗೆ ಗೊತ್ತಿದ್ದಿದ್ದು ಸಿಮೋನ್ ದು ಬುವಾ ಬಗ್ಗೆ. ನೋಡಿ, ಇವಳು ಹೀಗೆ ಹೀಗಿದ್ಲು. ಇದು ವಯಸ್ಸಾದ ಕಾಲದ ಚಿತ್ರ. ಇದು ವಿಕ್ರಮ್ ಬಿಸಾಜಿಯವರ ಸಿಮೋನ್ ದು ಬುವಾ ಮಾತು ಕಥನ ಅನುವಾದ, ವಿಕ್ರಮ್ ಬಿಸಾಜಿ. ಇದು ಸೆಕೆಂಡ್ ಸೆಕ್ಸ್ನ ಅನುವಾದ ಅಲ್ಲ, ಅನುವಾದ ಅವ್ರು ಮಾಡ್ತಾಯಿಲ್ಲ. ಅವ್ರು ಏನು ಮಾಡಿದ್ದಾರೆ, ಇವರು ವಿಕ್ರಮ್ ಬಿಸಾಜಿ 12 ಹುಡುಗ ಆಗಿದ್ದಾಗಿನಿಂದ ಇವರು ನನಗೆ ಗೊತ್ತು. ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದ ಹುಡುಗ, ಇವಾಗ ಇಷ್ಟು ದೊಡ್ಡವರು. ಪುಸ್ತಕವನ್ನು, ಇದು ಸೆಕೆಂಡ್ ಸೆಕ್ಸ್ ಅನುವಾದ ಅಲ್ಲ, ಇದು ಸುಮ್ಮನೆ ನಮ್ಮ ಕುತೂಹಲಕ್ಕಾಗಿ. ಹೇಗೆ ಇರ್ತಾಳೆ ಅವಳ ಹೆಸರು ತುಂಬ ಕೇಳ್ತೀವಲ್ಲ ನಾವು, ಹೀಗೆ ಇದ್ಲವಳು ಅಂತ. ಇದು ಸ್ವಲ್ಪ ವಯಸ್ಸಾದ ಕಾಲದ ಚಿತ್ರ. ನಾನು ಫೇಸ್ಬುಕ್ಕಲ್ಲೂ ಕೂಡ ಈ ಪುಸ್ತಕ ಬರ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಪರಿಚಯ ಬರೆದು ನಾನು ಆಮೇಲೆ ಅದನ್ನು ಪ್ರೆಸ್ ಮೀಟ್ಗಳಲ್ಲಿ ಅವಳು ಹೇಗಿರ್ತಿದ್ಲು ಅಂತ ಮೈಕ್ ಹಿಡಿದಿದ್ದಾರೆ ಎಲ್ಲ ಸುತ್ತಮುತ್ತ. ಇದಿನ್ನೂ ವಯಸ್ಸಾದ ಕಾಲದ ಚಿತ್ರ ಅಂತ ಹೇಳಿ ನನ್ನ ಕುತೂಹಲ ಒಂದಿದೆಯಲ್ಲ, ಅದಕ್ಕಾಗಿ ಇದು ಅವಳು ಬರಿತಾ ಕುಳಿತಿರುವಂತಹ ಚಿತ್ರ, ಬರಿತಾ ಕೂತ್ಕೊಂಡಿದ್ದಾಳೆ. ಮತ್ತು ಅವಳು ಜೀನ್ ಪಾಲ್ ಸಾರ್ತ್ರೆ ಜೊತೆ ಇರುವಂತಹ ಒಂದು ಚಿತ್ರ ಕೂಡ ಇಲ್ಲಿದೆ. ಅವನು ಎಕ್ಸಿಸ್ಟೆನ್ಷಿಯಲಿಸಮ್ ಅವನ ಜೊತೆ ಇರುವಂತಹ ಚಿತ್ರ. ಪುಸ್ತಕದ ಬರ್ತಿ ಬರೀ ಚಿತ್ರಗಳೇ, ಅದರಿಂದ ಅದನ್ನು ಏನು ತೋರಿಸ್ತಾ ಕೂತ್ಕೊಂಡು ಹೊತ್ತಾಗತ್ತೆ. ಹೀಗಾಗಿ ಸಿಮೋನ್ ದು ಬುವಾ ಅಸ್ತಿತ್ವವಾದದ ಪ್ರಬಲ ಪ್ರತಿಪಾದಕಿ ಮತ್ತು ಜೀನ್ ಪಾಲ್ ಸಾರ್ತ್ರೆಯ ಸಂಗಾತಿ ಅಂತನ್ನುವ ಪದವೇ. ಅವಳು ಇದೇನನ್ನು ನಂಬಿದ್ಲೋ, ಏನನ್ನು ಹೇಳ್ತಿದ್ಲೋ, ಅದೇ ರೀತಿ ಬದುಕಿ ತೋರಿಸಿದ್ಲು. ಜೀವಮಾನದುದ್ದಕ್ಕೂ ಮದುವೆ ಇದ್ವೆ ಏನಿಲ್ಲ, ಅವನ ಜೊತೆ ಇದ್ಬಿಟ್ಲು ಅವಳು. ಅದರಿಂದ ಅವಳು ಏನು ಬರೀತಿದ್ಲೋ ಅದನ್ನೇ ಅವಳು ಮಾಡ್ತಿದ್ಲು.
ಅವಳೇನು ಹೇಳಿದ್ಲು ಮತ್ತು ಇತರರು ಏನು ಹೇಳಿದ್ಲು ಅನ್ನೋದನ್ನು ನಾವು ಎರಡನೇ ಭಾಗದಲ್ಲಿ ಅಥವಾ ಮೂರನೇ ಭಾಗದಲ್ಲಿ ನೋಡ್ತೀವಿ. ಎಲ್ಲನೂ ಇಲ್ಲೇ ನಾನು ಹೇಳೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಇವಳ ಸಮಕಾಲೀನರು ಮತ್ತು ನಂತರ ಬಂದ ಪಾಶ್ಚಾತ್ಯ ಲೇಖಕಿಯರು ಅನೇಕರು ಅವರೆಲ್ಲರ ಬಗ್ಗೆ ಆಮೇಲೆ ಬರುತ್ತೆ. ಇವರ ಬಹುತೇಕ ಕೃತಿಗಳು ಮತ್ತು ಅಭಿಪ್ರಾಯಗಳು ಕನ್ನಡ ಲೇಖಕಿಯರ ಮೇಲೆ ಪ್ರಭಾವ ಬೀರಿವೆ. ಬಹಳ ವಿಶಿಷ್ಟವಾದ ಕೆಲವು ವಾಕ್ಯಗಳನ್ನು ಹೇಳಿ ನಾನು ನಮ್ಮ ಲೇಖಕಿಯರು ಎಲ್ಲಿ ಅದನ್ನು ಮಾಡ್ತಾರೆ, ಪ್ರತಿಪಾದಿಸ್ತಾರೆ ಅನ್ನೋದನ್ನು ಕೂಡ ನಾವು ಆಮೇಲೆ ನೋಡಬಹುದು. ಸ್ತ್ರೀವಾದ ಎಂಬ ಪದವು ವಿದೇಶಗಳಿಂದ ಆಮದಾಗಿರುವುದು, ಸಿಮಂದು ಬುವಾಳ ಪುಸ್ತಕದಿಂದ ಬಂದುದು ಎಂದು ಭಾವಿಸಲಾಗಿರುವುದು ನಿಜವಾದರೂ ನಮ್ಮ ದೇಶದ ಅದರಲ್ಲೂ ಕನ್ನಡದ ಪ್ರಾಚೀನ ಸಾಹಿತ್ಯದಲ್ಲಿ ಆ ಪದವೊಂದಿಲ್ಲದೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯೇ ಜಾರಿಯಲ್ಲಿತ್ತು. ಪ್ರಪಂಚದ ಎಲ್ಲ ಭಾಷೆಗಳ ಮೊತ್ತ ಮೊದಲ ಅಲಿಖಿತ ಸಾಹಿತ್ಯವೆಂದರೆ ಜಾನಪದ. ಇದಿಷ್ಟು ಮಾತುಗಳನ್ನು ನಾನು ಯಾಕೆ ಬರೀತಾ ಇದ್ದೀನಿ ಅಂತಂದರೆ ಎಲ್ಲಿಂದ ಎಲ್ಲಿ ಹೊಟ್ಟೋದೆ ಅಂತ ಅನ್ನಿಸ್ಬಹುದು. ಹೊಸತು ಅನ್ನುವ ಪತ್ರಿಕೆಯಲ್ಲಿ ಯಾರೋ ಹೀಗೆ ಪಾಶ್ಚಾತ್ಯ ಸ್ತ್ರೀವಾದದ ಬಗ್ಗೆ ಬರೆದಿದ್ದರು. ಆಗ ನಾನು ಕರಾವಳಿ ಜನಪದ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು ಅನ್ನೋ ಗಾಯತ್ರಿ ನಾವಡ ಅವ್ರ ಪುಸ್ತಕ ಓದಿದ್ದೆ. ಅದರಿಂದ ಕೆಲವು ಅಂಶಗಳನ್ನು ತೆಗೆದು ನಾನು ಬರೆದೆ. ಹೊಸತುನಲ್ಲಿ ಅದನ್ನು ಪ್ರಕಟಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವರು ಪ್ರಕಟಿಸ್ಬಿಟ್ರು ಇದ್ಬೇನು ವಿಶೇಷ ಅಂತ. ಆಮೇಲೆ ಅವರು ಮಹಿಳಾ ವಿಶೇಷ ಸಂಚಿಕೆ ತಂದರು, ಅದರಲ್ಲೂ ಕೂಡ ನನ್ನ ಪ್ರಬಂಧವನ್ನು ಸೇರಿಸಿದರು. ಹಾಗಾಗಿ ಇದು ವಿಶೇಷ ಇರಬಹುದು ಅನ್ನುವ ಕಾರಣದಿಂದ ನಾನು ಪ್ರಾರಂಭಕ್ಕೆ ಇದನ್ನು ಬರಿತಾ ಇದ್ದೀನಿ. ಆಮೇಲೆ ನಾವು ಮತ್ತೆ ಪಾಶ್ಚಾತ್ಯ ಸ್ತ್ರೀವಾದಕ್ಕೆ ಮತ್ತು ನಮ್ಮ ಕನ್ನಡದ ಸ್ತ್ರೀವಾದಕ್ಕೆ ಹೋಗಬಹುದು. ಪ್ರಪಂಚದ ಎಲ್ಲ ಭಾಷೆಗಳ ಮೊತ್ತ ಮೊದಲ ಅಲಿಖಿತ ಸಾಹಿತ್ಯವೆಂದರೆ ಜಾನಪದ. ಹೆಸರಿಲ್ಲದ ಹೆಸರಲ್ಲದ ಜನತೆ ತಲೆಮಾರಿನಿಂದ ತಲೆಮಾರಿಗೆ ದಾಟಿಸುತ್ತಾ ಬಂದ ಈ ಸಾಹಿತ್ಯವು ವೇದಗಳಿಗೂ ಪ್ರಾಚೀನವಾಗಿದ್ದು ಹೆಣ್ಣು ಮನೆಗೆಲಸವನ್ನೆಲ್ಲ ಮುಗಿಸಿ ಹೊಲ ಗದ್ದೆಗಳಲ್ಲೂ ದುಡಿಯುತ್ತಿದ್ದ ಕಾಲ ಅದು. ಹೀಗಾಗಿ ಮನೆಗೆ ಒಂದು ಹೆಣ್ಣು ಬರುವುದೆಂದರೆ ಒಳಗೂ ಹೊರಗೂ ದುಡಿಯುವ ಒಂದು ಆಳು ಬಂದಂತೆ. ಆ ಕಾರಣಕ್ಕಾಗಿಯೇ ಕನ್ಯಾಶುಲ್ಕ ತೆರ ಕೊಟ್ಟು ಹೆಣ್ಣು ತರುವ ಪದ್ಧತಿ ಇತ್ತು. ಅಂತಹ ಪದ ಒಂದಿಲ್ಲದೆ ಮಾತೃಪ್ರಧಾನ ವ್ಯವಸ್ಥೆ ಇತ್ತು. ಆಗ ಹೆಂಗಸು ಯಾವ ಕಷ್ಟಕ್ಕೂ ಹೆದರುತ್ತಿರಲಿಲ್ಲ. ನೇಮಿಚಂದ್ರ ಹೇಳುವಂತೆ, ನೇಮಿಚಂದ್ರನೇ ನಮ್ಮ ಹೊಸಗನ್ನಡದ ಲೇಖಕಿಯವರು ಹೇಳುವಂತೆ ಕತೆಗಾರ್ತಿ ದೆವ್ವದಂತೆ ಎಲ್ಲ ನಿಭಾಯಿಸುತ್ತಿದ್ದಳು ಅಂತ ಹೇಳ್ತಾರೆ ಅವರು. ಏನನ್ನು ಹೇಳಬಹುದು, ವಿಸ್ತಾರವಾಗಿ ಹೇಳೋದಕ್ಕೆ ನನಗಿಲ್ಲ, ಅವಕಾಶ ಇಲ್ಲ. ಹಾಗಾಗಿ ಏನು ಹೇಳುತ್ತೆ ಇದು ಈ ಪುಸ್ತಕದಲ್ಲಿ, ಗಾಯತ್ರಿ ನಾವಡ ಅವರ ಪುಸ್ತಕದಲ್ಲಿ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ತನ್ನ ತೊಡೆ ತೋರಿಸಿ ಕೌರವನನ್ನು ಜೂಜಿನಲ್ಲಿ ಗೆಲ್ಲುವ ದ್ರೌಪದಿ ಒಂದು ಹಾಡಲ್ಲಿ ಈ ಥರ ಕತೆ ಬರುತ್ತೆ. ರಾವಣನನ್ನು ಮೋಹಿಸುವ ಸೀತೆ, ಇದು ನಮ್ಮ ಚಿತ್ರಪಟ ರಾಮಾಯಣ ಹೆಚ್ ಎಸ್ ಬಿ ಬರೆದಿರೋದು ಜಯಶ್ರೀಯವರು ಅಭಿನಯಿಸಿರುವ ನಾಟಕ ಕೂಡ ಇದೆ. ರಾಜಪ್ರಭುತ್ವದ ಅನ್ಯಾಯದ ವಿರುದ್ಧ ಸಿಡಿದೇಳುವ ಕಲ್ಲುಟ್ಟಿ, ಸಿಂಗರಿಸಿದ ಪೊರಕೆಯನ್ನು ದಂಡಿಗೆಯಲ್ಲಿಟ್ಟು ಕಳುಹಿಸುವ ಮೂಲಕ ಗಂಡನ ಮೋಸವನ್ನು ಪ್ರತಿಭಟಿಸುವ ಮಾನಿಗ, ಕತ್ತಿನ ಕರಿಮಣಿ ಮೂಗಿನ ಮೂಗುತಿ ಕೈಬಳೆಗಳನ್ನು ಗಂಡನ ಮುಂದೆ ಬಿಸುಟು ವಿಚ್ಛೇದನ ಹೇಳುವ ಸಿರಿ, ತನ್ನ ಗಂಡನನ್ನು ಕೊಂದವನನ್ನು ಕೊಲ್ಲುವ ಹಿರಿದಿಮ್ಮಿ, ಇಂತಹ ಪ್ರತಿಮೆಗಳು ಜಾನಪದ ಕಥನ ಗೀತೆಗಳಲ್ಲಿವೆ. ಇವುಗಳನ್ನು ಗಾಯತ್ರಿ ನಾವಡ ಅವ್ರ ಪುಸ್ತಕದಿಂದ ತೆಗೆದುಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂದರೆ ದ್ರೌಪದಿ, ಸೀತೆ, ಕಲ್ಲುಟ್ಟಿ ಇಂತಹ ಒಬ್ಬಳು, ಆಮೇಲೆ ಮಾನಿಗ ಅಂತೊಬ್ಬಳು, ಆಮೇಲೆ ಸಿರಿ ಅಂತೊಬ್ಬಳು, ಹಿರಿದಿಮ್ಮಿ, ಈ ನಾಲ್ಕು ಜನರ ಕಥೆಗಳಿವೆ, ಹಾಡುಗಳಿವೆ. ಅದನ್ನು ಆಧರಿಸಿ ಅವರು ಬರ್ತಾರೆ. ಜನಪದ ರಾಮಾಯಣ ಮತ್ತು ಜನಪದ ಮಹಾಭಾರತದ ಸೀತೆ ದ್ರೌಪದಿಯರು ನಮ್ಮ ವ್ಯಾಸ ವಾಲ್ಮೀಕಿಗಳ ಸೀತೆ ದ್ರೌಪದಿಯರಂತೆ ಇರುವುದಿಲ್ಲ. ಒಬ್ಬ ಜನಪದ ಕವಿಯತ್ರಿಯು ಸೀತೆಯ ಮೂಲಕ ಬಾಳೆಯ ಕಡಿದರೆ ತೋಟ ಹಾಳಾಗಬಲ್ಲುದೇ, ಬಾಳಿ ಸಾಲಾರದೆ ಮಡದಿಯ ಬಿಟ್ಟರೆ ಬಾಳೆಹಣ್ಣೇನೆ ಕೊಳೆಯಾಕೆ ಎಂಬ ಸತ್ಯವನ್ನು ಹೇಳಿಸಿದ್ದಾಳೆ. ಅಂದರೆ ಗಂಡನ ಆಶ್ರಯವಿಲ್ಲದೆ ಬದುಕಬಲ್ಲೆ ಎಂಬ ಛಲ ಅವಳಿಗಿದೆ. ವಾಸ್ತವವಾಗಿ ವಾಲ್ಮೀಕಿ ರಾಮಾಯಣದಲ್ಲೂ ಅವಳು ಛಲಗಾತಿಯೇ. ಅವಳು ಗಂಡನ ಬಿಟ್ಟೆ ತಾನೇ ಎರಡು ಮಕ್ಕಳನ್ನು ವಾಲ್ಮೀಕಿಗಳ ಆಶ್ರಮದಲ್ಲಿ ರವಾಕುಶರನ್ನು ಸಾಕಿದ್ದು. ರಾಮನು ಎರಡನೆಯ ಸಲ ಅಗ್ನಿಪರೀಕ್ಷೆಯನ್ನು ನೋಡಿದಾಗ ಅದನ್ನು ತಿರಸ್ಕರಿಸಿಯೇ ಅಲ್ಲವೇ ಅವಳು ಭೂಮಿಯೊಳಕ್ಕೆ ಹೋದುದು. ಆದರೆ ಇದನ್ನು ಗುರುತಿಸೋಲ್ಲ. ಅನುವಾದ ಹೇಗಾಗುತ್ತೆ ಅಂದರೆ ಇದನ್ನು ಗುರುತಿಸುವ ಹಾಗೆ ಹೈಲೈಟ್ ಮಾಡೋಲ್ಲ. ಬಿಟ್ಟಾಡಿಕೊಳ್ಳುವ ಬಾಗಾದಿ ಮನೆ ಮುಂದೆ ಬಿಚ್ಚುಗತ್ತಿಯಾಗಿ ಹೊಳೆದೇನಾ ಎನ್ನುವ ಹೆಣ್ಣು ಯಾವಾಗಲೂ ಅಸಹಾಯಗಳಾಗಿ ಗಂಡಿನ ಬಲಾತ್ಕಾರಕ್ಕೆ ಬಲಿಯಾಗುವುದಿಲ್ಲ. ಅಪಾಯದಿಂದ ಪಾರಾಗಲು ಅವಳು ಅಪಾಯದ ದಾರಿಯನ್ನು ಹಿಡಿಯುತ್ತಾಳೆ. ಇದಕ್ಕೆ ಉದಾಹರಣೆ ಎಳ್ಳಮಾಸಿ ಹಾಡಿನ ನಾಗೂಬಾಯಿ, ಜೈನರ ಹಾಡಿನ ಅಕ್ಕಮಹಾದೇವಿ, ನೀಲಗಂಗಾ ಹಾಡಿನ ನೀಲಗಂಗಾ. ಅದು ಅವರ ಪುಸ್ತಕದ್ದೇ ಇನ್ನೊಂದು ಮೂರು ಹಾಡುಗಳು. ಎಲ್ಲವನ್ನೂ ಹೇಳೋದಕ್ಕೆ ನನಗೆ ಸಮಯದ ಕೊರತೆಯಿಂದಾಗಿ ನಾನು ಬರೀ ಇಷ್ಟನ್ನು ಹೇಳಿದ್ರೆ ಸಾಕು, ಇಂಥವಿದ್ವೂ ಅರಿವು ಸಾಕು. ವಾಲ್ಮೀಕಿಯ ಕಥೆ ಅಯೋಧ್ಯೆಯಿಂದ ರಾಮನ ಕಥೆಯಿಂದ ಪ್ರಾರಂಭವಾದರೆ ಜಾನಪದ ರಾಮಾಯಣದ ಕಥೆ ಸೀತೆಯ ಜನನದಿಂದ ಪ್ರಾರಂಭವಾಗುತ್ತದೆ. ರಾವಣ ಮಂಡೋದರಿಯರ ಮಗಳು ಸೀತೆ ಎಂದು ಇವು ಸ್ಪಷ್ಟವಾಗಿ ಹೇಳುತ್ತವೆ. ಜನಪದ ಇದು ವ್ಯಾಸರಚಿತವೆಂದು ನಂಬಲಾದ ಪುರಾಣಾಂತರ್ಗತ ರಾಮಕಥೆಗಳಲ್ಲೂ ಈ ವಿಷಯವಿದೆ. ಆದ್ದರಿಂದ ವ್ಯಾಸರು ವಾಲ್ಮೀಕಿಯನ್ನು ವಿರೋಧಿಸಿದ್ದರೆ ಎಂಬ ಪ್ರಶ್ನೆಯೂ ಇದೆ.
ಮಧುಗಿರಿಯ ಚಿತ್ರಪಟ ರಾಮಾಯಣದ ಪ್ರಕಾರ ಸೀತೆಯು ಅತ್ತೆಯರ ಅಥವಾ ತಂಗಿಯರ ಕೋರಿಕೆಗೆ ಮಣಿದು ರಾವಣನ ಚಿತ್ರ ಬರೆಯುತ್ತಾಳೆ. ವಾಲ್ಮೀಕಿ ಪ್ರಕಾರ ಸೀತೆ ರಾವಣನ ಮುಖವನ್ನೇ ನೋಡದೆ ಹುಲ್ಲುಗರಿಯೊಂದಿಗೆ ಮಾತನಾಡುತ್ತಾಳೆ. ಎಷ್ಟು ವ್ಯತ್ಯಾಸ ಎಷ್ಟಿದೆ ನೋಡಿ. ರಾಮ ಬಂದನೆಂದು ಹೆದರಿ ಚಿತ್ರ ಬರಿತಾ ಇದ್ದ ಸೀತೆ, ಚಿತ್ರಪಟ ರಾಮಾಯಣದ ಕತೆ, ಅದನ್ನು ಮಂಚದ ಕೆಳಗೆ ಅಡಗಿಸುತ್ತಾಳೆ. ಜಾನಪದ ರಾಮಾಯಣದ ಕತೆ. ರಾವಣನ ಆತ್ಮವು ಅದರಲ್ಲಿ ಸೇರಿ ಚಿತ್ರವು ಕುಣಿಯುತ್ತಾ ಆಚೆ ಬರುತ್ತದೆ. ಅದನ್ನು ಕಂಡ ರಾಮನು ಸೀತೆಯನ್ನು ಕಾಡಿಗೆ ಕಳಿಸುತ್ತಾನೆ ಅಂತ ಒಂದು ಕತೆ. ತುಂಬ ಒಂಥರ ರೂಢಾಗಿರುತ್ತೆ, ಇದಿಲ್ಲ, ಕಲಾತ್ಮಕ ಟಚ್ ಇರೋದಿಲ್ಲ ಇವರ ಕತೆಗಳಿಗೆ. ಇನ್ನೊಂದು ಕಥೆಯ ಪ್ರಕಾರ ಕೈಕೇಯಿ ಮೊದಲಾದವರೇ ರಾಮನಿಗೆ ಚಾಡಿ ಹೇಳಿ ಅವಳನ್ನು ಕಾಡಿಗೆ ಕಳಿಸುತ್ತಾರೆ. ಗೊಂಡ ರಾಮಾಯಣದ ಪ್ರಕಾರ ಸೀತೆ ಮತ್ತು ಲಕ್ಷ್ಮಣರ ನಡುವೆ ಸಂಬಂಧವಿದೆ ಎಂದು ಶಂಕಿಸಿದ ರಾಮನು ಲಕ್ಷ್ಮಣನನ್ನು ಹಿಂಸಿಸುತ್ತಾನೆ. ವಾಲ್ಮೀಕಿಯು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಕೊಡುಗೆಯಾಗಿ ಸೀತೆಯ ಮೇಲೆ ಹೇರಿರುವ ಪಾತಿವ್ರತ್ಯದ ಭಾರವಿಲ್ಲದೆ ಇಲ್ಲಿ ಎಲ್ಲ ಪಾತ್ರಗಳು ಮಣ್ಣಿಗೆ ಹತ್ತಿರವಾಗಿರುತ್ತವೆ. ಅಂದ ಮಾತ್ರಕ್ಕೆ ಜಾನಪದರ ಈ ಧೈರ್ಯದ ಹೆಣ್ಣಿಗೆ ದುಃಖ ಅಸಹಾಯಕತೆಗಳು ಇರಲೇ ಇಲ್ಲವೆಂದೇನೂ ಅರ್ಥವಾಗಿರಲಿಲ್ಲ. ಗಂಗೆ ಗೌರಿ ಹಾಡಿನಲ್ಲಿ ನನ್ನಾಣೆ ನಾಣೆ ಮತ್ತೆ ದೇವರಾಣೆ ಮಡದಿಲ್ಲ ನನ್ನ ಮನೆಯಾಗ ಎಂದು ಶಿವನು ಸುಳ್ಳು ಹೇಳಿ ಗಂಗೆಯನ್ನು ನಂಬಿಸಿ ಆಕೆಯನ್ನು ಜಡೆಯಲ್ಲಿ ಬಚ್ಚಿಟ್ಟು ತಂದ. ಆದರೆ ಗಿಣಿರಾಮ ಈ ಸುದ್ದಿಯನ್ನು ಗೌರಿಗೆ ಮುಟ್ಟಿಸಿದ. ದುಃಖಿತಳಾದ ಗೌರಿ ತನ್ನ ಅಣ್ಣನಲ್ಲಿಗೆ ಹೋಗಿ ಏನೇನೇನೋ ಹೇಳ್ಬಿಡ್ತಾನೆ, ನಮ್ಮ ಗೌರಿಗೆ ಅಣ್ಣ ಯಾರು ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾಳೆ. ತವರಿನಲ್ಲಿ ವ್ಯವಸ್ಥೆಯ ಉತ್ತರವೇ ಇರುತ್ತದೆ. ದೇಶನೇ ಆಳುವವರಿಗೆ ಸೊಂದು ಹೆಂಡಿರ, ನಿನಗ್ಯಾಕೆ ತಂಗಿ ಸರದುಃಖ ಅಂತ ಹೇಳಿ ಹೇಳ್ತಾರೆ ಅವರು. ಇದನ್ನು ಕೇಳಿದ ಗೌರಿ ಕೆರಡಿದಳು. ಕಿಡಿ ಕಿಡಿ ನಾದಾಳ, ಕಿಡಿ ಚಂಡ ನಾದಾಳ, ಎಡವಿದ ಬೆರಳೊಂದರಿವಿಲ್ಲ. ಗಂಗೆಯೊಡನೆ ಬಂದ ಶಿವ ಅವನು ಹೇಳ್ತಾನೆ, ಗಂಗಿನ ತಂದರ ತಂಗಿನ ತಂದಂಗ ಎಂದು ಆಣೆ ಮಾಡುತ್ತೇನೆಂದರು ಆಕೆ ಕೇಳಲಿಲ್ಲ. ಬೆಳ್ಳಿ ಬಟ್ಟಲದಾಗ ಎಳ್ಳೆಣ್ಣೆ ತಕ್ಕೊಂಡು ಶಿವನ ತಲೆಗೆ ಹಚ್ಚುತ್ತಾಳೆ, ಒತ್ತುತ್ತಾಳೆ. ನೆತ್ತಿಯಿಂದ ಇಳಿದಿಳಿದ ಗಂಗೆಯನ್ನು ನೆಲ ಸೋಸಿ ಹರಿಯುವಂತೆ ಮಾಡುತ್ತಾಳೆ. ಆದರೆ ಗಂಗೆ ಹೋದ ಮೂರು ದಿನಕ್ಕೆ ಮುಟ್ಟಾದ ಗೌರಿಗೆ ಶಿವನು ಹಾಲು ತುಪ್ಪವನ್ನು ಮೀಯಲು ಹೇಳುತ್ತಾನೆ. ಕೊನೆಗೆ ಗೌರಿಯೇ ತಂಗಿ ಗಂಗವನ್ನು ಕಳವರಿ, ಕಳವರಿ ಅಂದರೆ ಕರಸ್ರಿ ಅಂತ ಅರ್ಥ, ಎಂದು ಕೇಳಿಕೊಳ್ಳಬೇಕಾಯಿತು. ಅಂದರೆ ನೀರಿಲ್ಲದೆ ಮೀಯುವುದು ಹೇಗೆ ಎಂಬ ಪ್ರಶ್ನೆಯಲ್ಲಿಯ ಸವದಿಯನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ. ದ್ವಿಪತ್ನಿತ್ವದಲ್ಲಿ ಹೆಂಗಸಿನ ದುಃಖ ಮತ್ತು ಅದನ್ನು ಅವಳ ಮೇಲೆ ಹೇರುವ ವ್ಯವಸ್ಥೆ ಈ ಹಾಡಿನಲ್ಲಿದೆ. ಈ ವಿವರವನ್ನು ಡಾಕ್ಟರ್ ವಿಜಯ ದಬ್ಬಿಯವರ ನಾರಿ ದಾರಿ ದಿಗಂತದಿಂದ ನಾನು ಎತ್ಕೊಂಡಿದ್ದೇನೆ. ವೇದಗಳಲ್ಲಿ ಸತಿ ಪದ್ಧತಿ ಐಚ್ಛಿಕವಾಗಿತ್ತು. ಸತ್ತ ಗಂಡನ ಚಿತೆಯ ಬಳಿ ಕುಳಿತುಕೊಳ್ಳುತ್ತಿದ್ದ ಹೆಣ್ಣುಮಗಳನ್ನು ಅವಳ ಬಂಧು ಬಾಂಧವರು ಕೂಗಿ ಕರೆಯುತ್ತಿದ್ದರು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಭರವಸೆ ನೀಡುತ್ತಿದ್ದರು. ಅವಳು ಇನ್ನೊಂದು ಮದುವೆಯನ್ನೂ ಮಾಡಿಕೊಳ್ಳಬಹುದಾಗಿತ್ತು. ಓ ಹೆಣ್ಣುಮಗಳೇ ಎದ್ದೇಳು, ಜೀವರಹಿತವಾಗಿ ಇರುವಂತೆ ಮಲಗಬೇಡ, ಈ ಜಗತ್ತಿಗೆ ಎದ್ದು ಬಾ, ಜಗತ್ತಿನ ತಾಯಿಯಾಗಿ ಹಿಡಿದ ದೃಢವಾದ ಗಂಡನ ಕೈಗಳ ಮೂಲಕ ಎದ್ದು ಬಾ, ಸತವನ ಕೈಗಳಿಂದ ಬಿಲ್ಲನ್ನು ತೆಗೆದುಕೊಂಡು ಬಾ ಅಂತ. ಆಗ ಅವಳು ಕೆಳಗಿಳಿದು ಬಂದು ಬಿಡುತ್ತಿದ್ದಳು. ಹಾಗೊಮ್ಮೆ ಅವಳಿಗೆ ಗಂಡನ ಬಗ್ಗೆ ಅತಿಮೋಹವಿದ್ದು ಅವನಿಲ್ಲದೆ ಬದುಕಿರುವುದೇ ಅಸಾಧ್ಯವೆಂದಾದರೆ ಅವಳು ಸತಿ ಹೋಗಬಹುದಿತ್ತು. ಐಚ್ಛಿಕಾಗಿತ್ತು ಸತಿಯಿಂದ. ಸತಿ ಹೋಗುತ್ತಿದ್ದ ದೃಶ್ಯವನ್ನು ಸಿಕ್ಯುಲಸ್ ಎಂಬ ಗ್ರೀಕ್ ಚರಿತ್ರಕಾರನು ಹೀಗೆ ವಿವರಿಸಿದ್ದಾನೆ. ತಲೆಗೆ ಕಿರೀಟ ಧರಿಸಿ ಮೈಗೆಲ್ಲ ಆಭರಣ ತೊಟ್ಟು ಮದುವಣಗಿತ್ತಿಯಂತೆ ತನ್ನ ಬಂಧು ಬಳಗ ದೊಡಗೂಡಿ ವಾದ್ಯ ಸಮೇತ ಚಿತಾಗ್ನಿ ಇರುವ ಕಡೆ ಹೊರಟಳು. ನೆರೆದ ಜನಸಮೂಹವು ಇವಳನ್ನು ಹೊಗಳುತ್ತಿತ್ತು. ಚಿತಾಗ್ನಿಯನ್ನು ಸಮೀಪಿಸಿದ ನಂತರ ಆಕೆ ತನ್ನ ವಸ್ತ್ರಾಭರಣಗಳನ್ನೆಲ್ಲ ತೆಗೆದು ನಂಟರಿಷ್ಟರಿಗೂ ವಜ್ರದ ಉಂಗುರುಗಳನ್ನು ಆಪ್ತೇಷ್ಟರಿಗೂ ಹಂಚಿದ ಮೇಲೆ ತನ್ನ ಸಹೋದರನ ಕೈ ಹಿಡಿದು ಚಿತಾಗ್ನಿಯನ್ನು ಏರಿದಳು. ಗಂಡನ ಪಕ್ಕದಲ್ಲಿ ಮಲಗಿಕೊಂಡಳು. ಬೆಂಕಿಯ ಜ್ವಾಲೆ ಆವರಿಸಿದ್ದು ಅಂತ ಬರ್ತಾನೆ. ಇದನ್ನು ಬಸವರಾಜ್ ಕಲ್ಗುಡಿ ಅವರ PhD ಥೀಸಿಸಿಂದ ಇದನ್ನು ಸ್ವಲ್ಪ ಭಾಗವನ್ನು ತೆಗೆದುಕೊಂಡಿದ್ದೀನಿ. ಮುಂದೆ ಸ್ಮೃತಿಗಳ ಕಾಲಕ್ಕೆ, ಇದು ವೇದಗಳ ಕಾಲದ್ದು ಇದು ಹೇಳ್ತಾ ಇರೋದು. ಸ್ಮೃತಿಗಳ ಕಾಲಕ್ಕೆ ಏನಾಯ್ತಂದರೆ ಸತಿ ಕಡ್ಡಾಯವಾಯಿತು. ಕಾರಣ ಬೇರೆ ಬೇರೆ ಏನೇನೋ ನೂರೆಂಟು ಹೇಳ್ತಾರೆ, ಅದನ್ನೆಲ್ಲ ವಿವರಿಸೋದು ಅವಶ್ಯಕತೆ ಇರಲಿಲ್ಲ. ಸತಿ ಹೋಗದೆ ಉಳಿದರೆ, ಅಕಸ್ಮಾತ್ ಉಳಿದುಬಿಟ್ರೆ, ಅವಳಿಗೆ ಇಲ್ಲೊಂದು ನರಕ ಕಾದಿರುತ್ತಿತ್ತು. ಬಿಳಿ ಅಥವಾ ಕೆಂಪು ಸೀರೆಯುಟ್ಟು ತಲೆ ಬೋಳಿಸಿ ಸೌಮಾಂಗಲ್ಯದ ಸಂಕೇತಗಳನ್ನು ಬಿಟ್ಟು ಒಪ್ಪೊತ್ತು ಉಂಡು ಮನೆ ಮಂದಿಯ ಚಾಕರಿ ಮಾಡಿಕೊಂಡು ಬದುಕಬೇಕಿತ್ತು. ಇಂಥ ಚಿತ್ರಗಳನ್ನು ಕಾರಂತರ ಮುಖಜ್ಜಿ ಮತ್ತು MK ಇಂದಿರ ಅವರ ಪಣಿಯಮ್ಮ ಕೊಟ್ಟಿವೆ. ಇದನ್ನು ವೇದಯುಗದ ಪದ್ಧತಿ ಎಂದೇ ಭಾವಿಸದಿದ್ದರೆ, ಹಾಗ ಬರೀ ವೇದಯುಗದ ಪದ್ಧತಿ ಅಂತನೂ ತಿಳ್ಕೋಬೇಕಾದಿಲ್ಲ. ನಮ್ಮ ಚರಿತ್ರೆಯಲ್ಲಿ ಇನ್ನೂ ಏನೇನೋ ಇದೆ. ಏನು ಅಂದರೆ, ಯುದ್ಧದಲ್ಲಿ ಸೋಲು ಖಚಿತ ಎಂದು ತಿಳಿದಾಗ ರಾಜನ ಹೆಂಡತಿಯರು, ಅವರು ಅತ್ತ ಹೋಗುತ್ತಲೇ ಯುದ್ಧಕ್ಕೆ ಹೋಗುತ್ತಲೇ ಇತ್ತ ಬೆಂಕಿಗೆ ಹರಡುತ್ತಿದ್ದರು, ಬಾವಿಗೆ ಬೀಳುತ್ತಿದ್ದರು. ಇದನ್ನು ನಾವು ಒಂದು ಚಿತ್ತೂರು ರಾಣಿ ಪದ್ಮಿನಿ ಅಂಥೇಳಿ, ಅಲ್ಲಿ ಪದ್ಮಾವತಿ ಅಂತ ಒಂದು ಸಿನಿಮಾ ತಯಾರು ಮಾಡಿದ್ರು ಹಿಂದಿನಲ್ಲಿ. ಅದಕ್ಕೆ ಹೆಸರಿಗೆ ರಾಜಪೂತರು ವಿರೋಧ ಬಂತಂತ ಪದ್ಮಾವತ್ ಅಂತ ಮಾಡಿದ್ರು. ಅಲ್ಲಿ ಈ ದೃಶ್ಯ ಇದೆ.
ಇದನ್ನು ಆಮೇಲೆ ಭೈರಪ್ಪನವರ ಆವರಣ ಕಾದಂಬರಿಯಲ್ಲೂ ಇದು ಚಿತ್ರ ಇದೆ. ಅದು ರಾಯಗಡದ ರಾಜ್ಕುಮಾರ, ರಾಜ್ಕುಮಾರ ರಾಜ ಅವನ ಹೆಂಡ್ತಿರೆಲ್ಲ ಹೋಗೋದು. ಇದನ್ನು ಜೀವಹರ, ಸಂಸ್ಕೃತ ಪದ ಇದು, ಜೀವಹರ ಜೀವವನ್ನು ಕೊಂದ್ಕೊಳ್ಳೋದು ಎಂದು ಕರೆದು ಹಿಂದಿಯಲ್ಲಿ ಅದು ಚೌಹರ್ ಆಗಿ ರಜಪೂತರ ಪದ್ಧತಿಯಾಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲೂ ಕೋಮುಗಲೇಬೆಯ ಸಂದರ್ಭದಲ್ಲೂ ಇಂಥವು ಆಗಿವೆ. ಆರನೇ ಮದಕರಿ ನಾಯಕ ಸತ್ತಾಗ ಅವನ ಹೆಂಡತಿಯರಿಬ್ಬರು ಹಾರಿದ ಕೊಳಗಳಿಗೆ ಅಕ್ಕ ತಂಗಿಯರ ಕೊಳ ಎಂದು ಹೆಸರಿದೆ. ಇವರು ದುರ್ಗಾಸ್ತಮಾನದಲ್ಲಿ ತರಾಸು ಅವರು ಚಿತ್ರಿಸ್ತಾರೆ. ಚಿತ್ರದುರ್ಗದಲ್ಲಿ ಈಗಲೂ ಹೋದರೆ ಅಲ್ಲಿ ಅಕ್ಕ ತಂಗಿಯರ ಕೊಳ ಅಂತ ಬೋರ್ಡ್ ಹಾಕಿರೋದು, ಕೊಳಗಳಿರೋದನ್ನು ನಾವು ನೋಡ್ಬೋದು. ಕನ್ನಡ ಸಾಹಿತ್ಯಕ್ಕೆ ಬಂದರೆ 12ನೇ ಶತಮಾನದ ಅಕ್ಕಮಹಾದೇವಿ ತನ್ನ ವೈಯಕ್ತಿಕ ಬದುಕಿಗೆ ಮಾತ್ರ ಸ್ಪಂದಿಸದೆ ಇಡೀ ಸಮಾಜಕ್ಕೆ ಸ್ಪಂದಿಸಿದ್ದ ಪಕ್ಷದಲ್ಲಿ ಮೊತ್ತ ಮೊದಲ ಸ್ತ್ರೀವಾದಿಯಾಗುತ್ತಿದ್ದಳು ಎಂಬ ಮಾತೊಂದಿದೆ. ರನ್ನನ ಅಜಿತ ಪುರಾಣದಲ್ಲಿ 66 ಪದ್ಯಗಳಲ್ಲಿ ವರ್ಣಿತರಾಗಿರುವ ಅತ್ತಿಮಬ್ಬೆ 7ನೇ ಶತಮಾನದಲ್ಲಿದ್ದ ಅವಳೊಬ್ಬರು ಬರ್ತಾಳೆ. ಮತ್ತು 7ನೇ ಶತಮಾನದಲ್ಲಿ ಇಲ್ಲಿ ವಾಕ್ಯರಚನೆ ಸ್ವಲ್ಪ ಸರಿ ಇಲ್ಲ, ಅದರಿಂದ ಇದನ್ನು ಬೇರೆ ಥರ ಹೇಳ್ತೀನಿ. ದಂಡಿ ಎನ್ನುವನು ಅವನು ಸರ್ವಶುಕ್ಲ ಸರಸ್ವತಿ ಎಂದು ಒಂದು ಸ್ತೋತ್ರ ಬರೀತಾನೆ. ಅದಕ್ಕೆ ವಿಜ್ಜಿಕಾಂತ ಸಂಸ್ಕೃತಕ್ಕೆ ಬೈತೀರಿ 7ನೇ ಶತಮಾನದಳು. ಅವ್ರು ಹೇಳ್ತಾಳಂತೆ, ದಂಡಿ ನನ್ನನ್ನೇನಾದ್ರು ನೋಡಿದ್ದಿದ್ರೆ ಸರ್ವಶುಕ್ಲ ಸರಸ್ವತಿ ಅಂತ ಅವನು ಬರೀತಿರಲಿಲ್ಲ, ಯಾಕೆಂದರೆ ಅವಳು ಕಪ್ಪಿದ್ದಾಳೆ ವಿಜ್ಜಿಕ, ನಾನು ಕಪ್ಪಿದ್ದೀನಲ್ವಾ ಅದರಿಂದ ನಾನೇ ಸರಸ್ವತಿ, ನಾನು ಸರಸ್ವತಿ ಥರ ಅಂತ ಹೇಳಿ ಬರೆದಿರುವಂತಹ ಒಂದು ಶ್ಲೋಕದ ಬಗ್ಗೆ ಇಲ್ಲಿ ಬರೆದಿದೆ ಅಷ್ಟೇ. ಆಧುನಿಕ ಪೂರ್ವ ಬರಹಗಾರ್ತಿಯರಾದ ನಂಜನಗೂಡು ತಿರುಮಲಾಂಬ, ಹೆಚ್ ವಿ ಸಾವಿತ್ರಮ್ಮ, ಆರ್ ಕಲ್ಯಾಣಮ್ಮ ಎಲ್ಲರೂ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ತ್ರೀವಾದಿ ಎಲೆಗಳೇ. ತಿರುಮಲಾಂಬ ಮತ್ತು ಕಲ್ಯಾಣಮ್ಮ ಬಾಲ ವಿಧವೆಯರು, ಪತ್ರಿಕೆ ನಡೆಸಿ ಸಮಾಜ ಸೇವೆ ಮಾಡಿದವರು. ತಿರುಮಲಾಂಬ ಸತೀಹಿತೈಷಿಣಿ ಗ್ರಂಥಮಾಲೆಯನ್ನು, ಸನ್ಮಾರ್ಗದರ್ಶಿನಿ ಎಂಬ ಪತ್ರಿಕೆಯನ್ನೂ ನಡೆಸಿದವರು, ಸ್ವತಃ ಪುಸ್ತಕ ಬರೆದವರು. ಕಲ್ಯಾಣಮ್ಮ ಸರಸ್ವತಿ ಎಂಬ ಪತ್ರಿಕೆ ನಡೆಸಿ ಮಕ್ಕಳ ಕೂಟ ಸ್ಥಾಪಿಸಿದರು. ಇಲ್ಲಿದೆ ಚಾಮರಾಜಪೇಟೆಯಲ್ಲಿ, ಬೆಂಗಳೂರಲ್ಲಿ ಮಕ್ಕಳ ಕೂಟ ಅಂತ. ಹೆಚ್ ವಿ ಸಾವಿತ್ರಮ್ಮ ಅವರು ಒಂದು ಪ್ರಬಂಧದಲ್ಲಿ, ಮದುವೆ ಇಲ್ಲದೆ ಮಗುವನ್ನು ಪಡೆದು ಸಾಕುವಂತಾದ ಹೆಣ್ಣು ನಿಜವಾದ ಪ್ರಗತಿಯ ದ್ಯೋತಕ ಎಂದವರು. ಇವರ ಮಾತು ಕೆಲಸಗಳೆಲ್ಲ ಕನ್ನಡ ಸಾಹಿತ್ಯವು ಸ್ತ್ರೀವಾದ ಎಂಬ ಪದವನ್ನು ಕಂಡು ಕೇಳರಿಯದಿದ್ದ ದಿನಗಳು. 1986 ಅವರು ಹೆಚ್ ವಿ ಸಾವಿತ್ರಮ್ಮನವರು ಸತ್ತಿದ್ದು, ಆಗ ಸ್ತ್ರೀವಾದ ಅನ್ನೋ ಪದ ಬಂದೇ ಇರಲಿಲ್ಲ. ಅದರ ನಂತರ 90ರ ದಶಕದಲ್ಲಿ ನಮ್ಮ ಪದವನ್ನು ನಾವು ಕೇಳಿದ್ದು, ಹಾಗಾಗಿ ಆ ಪದನೇ ಗೊತ್ತಿಲ್ಲದೇ ಇವರೆಲ್ಲದನ್ನೆಲ್ಲ ಬರೋದು ಅಂತ. ಮತ್ತು ಇನ್ನೊಂದು ಮಾತು ನನಗೆ, ಇವರದ್ದು ಇಂದಿರಾ ಹೆಗ್ಡೆಯವರ ಒಂದು ಸಮಾಜ ಸಾಂಸ್ಕೃತಿಕ ಅಧ್ಯಯನ ಅಂತ ಬಂಟರ ಬಗ್ಗೆ ಅವರು ಬರಿತಾ ಒಂದು ಮಾತು ಬರೀತಾರೆ. ಈಗಲೂ ಅಸ್ಸಾಮಿನ ರಿಯಾಸ್ ಎಂಬ ಜನಾಂಗದಲ್ಲಿ ಮದುವೆಗೆ ಮೊದಲು ಗಂಡು ಹೆಣ್ಣು 1 ವರ್ಷ ಒಟ್ಟಿಗೆ ವಾಸಿಸಬೇಕಂತೆ. ಇದು ಪರಸ್ಪರರನ್ನು ಅರಿಯಲು ಮತ್ತು ಅವನ ಪುರುಷತ್ವವನ್ನು ಸಾಬೀತುಪಡಿಸಲು. ಈ ಅವಧಿಯಲ್ಲಿ ಅವಳಿಗೆ ಮಗುವಾದರೂ ಆಗಬಹುದು. ಅವಳು ಒಪ್ಪಿದರೆ ಮದುವೆ, ಇಲ್ಲದಿದ್ದರೆ ಇಲ್ಲ, ಮಗು ಅವಳದೆ, ಅವಳೇ ಸಾಕುತ್ತಾಳೆ ಅಂತ ಹೇಳಿ ಸ್ತ್ರೀವಾದದ ಒಂದು ಅತಿಯನ್ನು ಇಲ್ಲಿ ನೋಡ್ಬೋದು. ಬುಡಕಟ್ಟಿನ ಜನಾಂಗದಲ್ಲೇ ಇದೆಲ್ಲ ಕಾಮನ್ನು, ಆದರೆ ನಮ್ಮಂಥವ್ರಿಗೆ ಹೊರಕೆ ಆದಾಗ ಆಹಾ ಹೊಸ್ತು ಅಂತ ಹೇಳಿ ಅನಿಸುತ್ತೆ ಅಂಥೇಳಿ. ಮತ್ತು ಕೆಲವರು 1986 ಕರ್ನಾಟಕ ಲೇಖಕಿಯರ ಸಂಘದ ಬಗ್ಗೆ ಬರೀತಾರೆ. ಸೊ ಇದು ನನ್ನ ಸ್ವಲ್ಪ ವೈಯಕ್ತಿಕ ಅನಿಸಿಕೆ, ಕೆಲ ಹಾಗನ್ಕೊಳ್ಳೋದು ಬೇಡ ಅಂತ. ನಾನು ಇದನ್ನು ಇನ್ನೂ ಒಂದು ಪ್ರಬಂಧದಲ್ಲಿ ಬರೆದಿದ್ದೀನಿ. 1986 ಅಂದರೆ ಕರ್ನಾಟಕ ಲೇಖಕಿಯರ ಸಂಘದ ಸ್ಥಾಪನೆಯಿಂದ ಸ್ತ್ರೀವಾದವನ್ನು ಆರಂಭ ಬಿಂದುವಾಗಿಟ್ಟುಕೊಳ್ಳಬಹುದೇ ಎಂಬ ಆಲೋಚನೆಯು ಹುಟ್ಟಿದ ಕೂಡಲೇ ಅಲ್ಲೇ ಸಾಯುತ್ತದೆ. ನನ್ನ ಮಾತು ಸ್ವಲ್ಪ ತೀವ್ರ ಅನಿಸ್ಬೋದು, ಏಕೆಂದರೆ ಜಿ ನಾರಾಯಣ ಅವರು ಪ್ರಾರಂಭಿಸಿ ಟಿ ಸುನಂದಮ್ಮ ಅವರಿಂದ ಮುಂದುವರೆದ ಕರ್ನಾಟಕ ಲೇಖಕಿಯರ ಸಂಘ ಕಲೆ ಸಮ್ ಅಂತ ಕರೀತಾರೆ. ಇದುವರೆಗೆ ಸ್ವತಂತ್ರ ಆಲೋಚನೆ ಇರುವ ಲೇಖಕಿಯರನ್ನು ಬೆಳೆಯಲು ಬಿಟ್ಟಿಲ್ಲ. ಅಲ್ಲಿಗೆ ಹೋದ ಕೂಡಲೇ ಅದೊಂದು ಪಂಜರವಾಗುತ್ತದೆ. ಅಲ್ಲಿ ಅನೇಕ ಮಿತಿಗಳಿವೆ, ಅನೇಕ ಅತ್ತೆಯರಿದ್ದಾರೆ, ಅತ್ತಿಗೆ ನಾದಿನಿಯರಿದ್ದಾರೆ. ಅಲ್ಲಿ ಸೊಸೆಗೆ ಬೆಲೆ ಇಲ್ಲ, ಬುದ್ಧಿವಂತೆಯರಿಗಂತೂ ಗೇಟ್ ಪಾಸ್ ಕಾದಿರುತ್ತದೆ. ಶಶಿಕಲಾ ವೀರಯ್ಯಸ್ವಾಮಿಯಂತಹ ಪ್ರಗತಿಪರ ಲೇಖಕಿಯು ಅಲ್ಲಿ ಅಧ್ಯಕ್ಷೆಯಾಗುತ್ತಲೇ ಉಸಿರುಕಟ್ಟಿ ಒದ್ದಾಡಿದ್ದನ್ನು ನಾನು ನೋಡಿದ್ದೇನೆ. ಕಾರ್ಯದರ್ಶಿಯಾಗಿ ನಾನು ಒದ್ದಾಡಿದ್ದೇನೆ. ಹೊರಬರುವುದೊಂದೇ ದಾರಿ ಎಂಬ ಈ ಜೈಲು, ಯಾವ ವಾದವನ್ನು ಬೆಳೆಸಲಾರದು. ಅವೇ ಪುರುಷರು ಹಾಕಿಕೊಟ್ಟ ಮಾದರಿಗಳು, ಅಜ್ಜ ಹಾಕಿದ ಆಲದ ಮರ. ಹೀಗಾಗಿ ಬಂಡಾಯ ಸಂಘಟನೆಯೊಂದಿಗೆ ತಳುಕು ಹಾಕಿಕೊಂಡ ಸ್ತ್ರೀ ಸಂವೇದನೆ ಮತ್ತು ಮುಸ್ಲಿಂ ಸಂವೇದನೆಯನ್ನು ನಾವು ಪರಿಗಣಿಸಬಹುದು. ಸ್ತ್ರೀ ಸಂವೇದನೆ ಎಂದರೆ ಸೃಜನಶೀಲ, ಅಂದರೆ ಕತೆ, ಕಾದಂಬರಿ, ಕವಿತೆ. ಸ್ತ್ರೀವಾದ ಎಂದರೆ ಸೃಜನೇತರ ವಿಮರ್ಶೆ ಅಂತ ನಾವು ಸ್ಥೂಲವಾಗಿ ಮಾಡಬಹುದು. ಇದನ್ನು ಕೂಡ ಆಮೇಲೆ ವಿವರವಾಗಿ ಚರ್ಚೆ ಮಾಡ್ಬೋದು. ಸಂಶೋಧನೆ, ವಿಮರ್ಶೆ ಸಂಶೋಧನೆ ಎಂದು ಸದ್ಯಕ್ಕೆ ಸ್ಥೂಲವಾಗಿ ಗೆರೆ ಹಾಕಿಕೊಳ್ಳಬಹುದು. ಅಲ್ಲಿಗೂ ಕಳೆದ 25 ವರ್ಷಗಳಿಂದ ಸ್ತ್ರೀವಾದ ಎಂದರೇನು ಎಂಬ ಪ್ರಶ್ನೆಯು ಜೀವಂತವಾಗಿದೆ. 25 ವರ್ಷದ ಹಿಂದೆ ಒಂದು ಸೆಮಿನಾರಲ್ಲಿ ವಿಜಯಾದಬ್ಬೆ ಅವ್ರನ್ನ ಯಾರೋ ಕೇಳಿದ್ದು,
ಸ್ತ್ರೀವಾದ ಎಂದರೇನು ಅಂತ. ಅವ್ರು ಏನೋ ಉತ್ತರ ಕೊಟ್ಟಿದ್ರು, ಆ ವಿಷಯ ಬಿಡಿ. ಆಮೇಲೆ ಅದಾದ 20 ವರ್ಷದ ನಂತರ ಮತ್ತೊಂದು ಸೆಮಿನಾರಲ್ಲಿ ಮತ್ತೆ ಯಾರೋ ಒಬ್ಬರು ಎದ್ದು ನಿಂತ್ಕೊಂಡು ಕೇಳ್ತಾ ಇದ್ದಾರೆ ಸ್ತ್ರೀವಾದ ಎಂದರೇನು ಅಂತ. ಅಂದರೆ ಜನರನ್ನು ತಲುಪಲೇ ಇಲ್ಲ ಅಂತ. ಈಗ ಸ್ತ್ರೀವಾದ ಎಂದರೇನು ಅಂತನ್ನೋದಕ್ಕೆ ನಾವು ಕೊಡಬಹುದಾದ ಸರಳವಾದ ಉತ್ತರವೆಂದರೆ, ಸ್ತ್ರೀವಾದಿಗಳು ಯಾರು ಅನ್ನುವ ಪ್ರಶ್ನೆ ಅಂತಿದ್ದು, ಸ್ತ್ರೀಯರ ಪರವಾಗಿ ವಾದಿಸುವವರು ಸ್ತ್ರೀವಾದಿಗಳು, ಅವರು ಪುರುಷರಿರಬಹುದು ಸ್ತ್ರೀಯರಿರಬಹುದು, ಸ್ತ್ರೀಯರ ಪರವಾಗಿ ಮಾತನಾಡದಿರುವವರು ಸ್ತ್ರೀವಾದಿಗಳಲ್ಲ, ಅವರು ಸ್ತ್ರೀಯರಿರಬಹುದು ಪುರುಷರಿರಬಹುದು. ಆಮೇಲೆ ಸ್ತ್ರೀವಾದ ಎಂದರೇನು ಅಂದರೆ, ಲಿಂಗ ಹುಟ್ಟಿನಿಂದ ಬರುವ ಲಿಂಗ ಭೇದವನ್ನು ಸ್ತ್ರೀವಾದವು ವಿರೋಧಿಸುತ್ತದೆ. ಇನ್ನೂ ಬೇಕಾ, ಹೀಗೆ ಶುರು ಮಾಡ್ಕೊಂಡು ತುಂಬ ಇದೆ ಅದು. ಇದು ತುಂಬ ಸರಳವಾಗಿ ಹೇಳೋದು, ಇದು ನನ್ನದೇ ಮಾತು. ಇದು ಮೈಸೂರಿನಲ್ಲಿ ನಡೆದ ಒಂದು ರಿಫ್ರೆಷರ್ ಕೋರ್ಸಲ್ಲಿ ನಾನು ಹೇಳಿದ ಮಾತಿದು, ಅದನ್ನೇ ನಾನು ಬಳಸ್ಕೊಂಬಿಟ್ಟೆ, ಪ್ರಜಾವಾಣಿಲೂ ಅದನ್ನೇ ಬರೆದ್ಬಿಟ್ಟೆ. ಇನ್ನಿದಕ್ಕಿಂತ ಸರಳತೆ ಸಾಧ್ಯವಿಲ್ಲ. ಕೇಸ್ನವ್ರದ್ದು ಪದ್ಯದ ಸಾಲದು ಹೇಳುವಂತೆ, ಇದಕ್ಕಿಂತ ಸರಳವಾಗಿ ಸ್ತ್ರೀವಾದವನ್ನು ವಿವರಿಸುವುದು ಸಾಧ್ಯವಿಲ್ಲ. ಇನ್ನು ಬೇಕಾದಷ್ಟು ಇದೆ ವಿಜಯದ ಬೇಗ ಗಾಯತ್ರಿ ಹೇಳಿದ ಮಾತಿಲ್ಲ, ಅದನ್ನೆಲ್ಲ ಆಮೇಲೆ ಬರುತ್ತೆ. ಇದುವರೆಗಿನ ಸಾಹಿತ್ಯ ಚರಿತ್ರೆಗಳಲ್ಲಿ 19ನೇ ಶತಮಾನದ ಮಹಿಳೆಯರ ಕೊಡುಗೆಯೂ ಪ್ರಸ್ತಾಪವಾಗಿರಲಿಲ್ಲ. ಹಾಗಾಗಿ ವನಮಾಲ ವಿಶ್ವನಾಥ್ ಹೇಳುವಂತೆ, ಬಿಯಾಂಡ್ ಅಕ್ಕ ಆಂಡ್ ಅಮ್ಮ, ಅಂದರೆ ಅಕ್ಕಮಹಾದೇವಿ ಮತ್ತು ಸಂಚಿ ಹೊನ್ನಮ್ಮ ಇಬ್ಬರನ್ನು ಬಿಟ್ಟು ಇನ್ನು ಯಾರನ್ನೂ ಕನ್ನಡ ಸಾಹಿತ್ಯ ಚರಿತ್ರೆಗಳು ಪ್ರಸ್ತಾಪಿಸುತ್ತಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅಕ್ಕಮಹಾದೇವಿಯ ಸಮಕಾಲೀನರಾಗಿ ಮತ್ತು ನಂತರದವರಾಗಿ ಒಟ್ಟು 33 ಮಂದಿ ವಚನಕಾರ್ತಿಯರನ್ನು ಗುರುತಿಸಲಾಗಿದೆ. ಇದನ್ನು ನಾನು ಹೇಳಿದ್ದೀನಿ. ಅವರಲ್ಲಿ ಸ್ತ್ರೀ ಪರವಾಗಿ ಬರೆದ ಸೂಳೆ ಸಂಕವೇ, ಯಮುಗೆ ರಾಯಮ್ಮ, ದುಗ್ಗಲೆ ಇಂಥವರಿದ್ದಾರೆ. ಹಾಗೆಯೇ ಕೀರ್ತನಕಾರರೊಂದಿಗೆ ಹರಪನಹಳ್ಳಿ ಭೀಮವ್ವ ಒಬ್ಬಳನ್ನು ಗುರುತಿಸಲಾಗುತ್ತಿತ್ತು. ಅವಳಿಗಿಂತ 30 ವರ್ಷ ಮುಂಚೆ ಬದುಕಿದ್ದ ಗಲಗಲಿ ಅವ್ವ ಮತ್ತು ಇನ್ನಿತರ 50 ಮಂದಿ ಕೀರ್ತನಕಾರ್ತಿಯರನ್ನು ಗುರುತಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಂದಿರುವ ಸಂಪುಟಗಳಲ್ಲಿ ಇವು ಬರ್ತವಂತೆ. ಇವರಲ್ಲಿ ಕೆಲವರನ್ನು ಕುರಿತು ಪ್ರತ್ಯೇಕ ಸೃಜನಶೀಲ ಕೃತಿಗಳು ಬರ್ತಾ ಇವೆ ಅಂತ ಗಲ್ಗಲಿ ಅವನವ್ರ ಬಗ್ಗೆ ಬಸವರಾಜ ಸಬ್ರದ ಬರೆದಿರೋ ನಾಟಕ ಇನ್ನೂ ಇದೇ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಅಗೆಯುವ ಕೆಲಸ, ಅಗೆಯೋದು ಅಂದರೆ ಉತ್ಖನನ, ಅಗೆಯೋ ಕೆಲಸ ಇದೆಯಲ್ಲ, ಅದು ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಮಹಿಳಾ ಸಾಹಿತ್ಯ ಕತ್ತಲಿಂದ ಹೊರಬರಬಹುದು. 19ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯವು ಋಣೋದಯವನ್ನು ಕಂಡರೂ ಮಹಿಳಾ ಸಾಹಿತ್ಯದ ಋಣೋದಯವಾದದ್ದು 70ರ ದಶಕದಲ್ಲಿಯೇ. ಅದು ಸುಮಿತ್ರಾಬಾಯಿ, ವಿಜಯಾದಬ್ಬೆ, ನೇಮಿಚಂದ್ರ, ಚಂದ್ರಮತಿ ಸೋಂದ, ಶಿವಲ್ಲಿ, ಎನ್ ಗಾಯತ್ರಿ ಎಂಬ ಸ್ತ್ರೀವಾದಿಗಳಿಂದಲೇ ಅಂತ ನಾನು ಬರೆದೀನಿ. ಅದನ್ನು ವಿವರವಾಗಿ ಒಂದು ಕಡೆ ಹೇಳಿದ್ದೀನಿ ಅಂತ ನನಗೆ ನೆನಪಿದೆ, ಪರವಾಗಿಲ್ಲ. ಇವರು ವಿಜಯಾದಬ್ಬೆ ಮಾಡಿದ್ದು ತಿರುಮಲಾಂಬ ಅವ್ರ ಬಗ್ಗೆ, ಹಿತೇಶಿನಿಯ ಹೆಜ್ಜೆಗಳು ಅಂತ. ಕಲ್ಯಾಣಮ್ಮ ಅವ್ರ ಬಗ್ಗೆ ಸುಮಿತ್ರಾಬಾಯಿ ಕೆಲಸ ಮಾಡಿದ್ದು. ನೇಮಿಚಂದ್ರ ಮಾಡಿದ್ದು ಬೆಳಗೆರೆ ಜಾನಕಮ್ಮ ಅವ್ರ ಬಗ್ಗೆ. ಚಂದ್ರಮತಿ ಸೋಂದ ಬರೆದಿದ್ದು ಜಯಲಕ್ಷ್ಮಿ ದೇವಿಯವ್ರ ಬಗ್ಗೆ. ಶಿವಲ್ಲಿ ಬರೆದಿದ್ದು ಮೂಕಾಂಬಿಕಮ್ಮ ಅನ್ನೋರ ಬಗ್ಗೆ. ಎನ್ ಗಾಯತ್ರಿ ಬರೆದಿದ್ದು ಹೆಚ್ ವಿ ಸಾವಿತ್ರಮ್ಮ ಅವ್ರ ಬಗ್ಗೆ. ಇದು ಆಗ ದೊಡ್ಡ ಏನೋ ಒಂದು ಅದೇ ಉತ್ಖನನ ಅಂತಲೇ ಕರೆದೆ. ಇದರಲ್ಲಿ ನಾನು ಸೇರ್ಕೊಂಡಿದ್ದೆ ಇದರಲ್ಲಿ. ಅಂದರೆ ನನಗೆ ಬರೀ ಪುಸ್ತಕ ಬರೆಯೋಕೆ ಕೊಡಲಿಲ್ಲ, ಬೇರೆ ರೀತಿ ಬರೆದೆ ನಾನು. ಆಗ ಅದು ಅಷ್ಟೇ ಆಗಿದ್ದು, 9 ಪುಸ್ತಕ ಏನೋ ಬಂತು. ಸಾಹಿತ್ಯರಿತ್ರೆ ಬರೋದಕ್ಕೆ ಕಾರಣ ಆಯಿತು ಅದು. ಈ 2 ಮಹಿಳಾ ಸಾಹಿತ್ಯರಿತ್ರೆಗಳು ಬಂದ್ಬಿಟ್ಟು ಬೇಗ. ಈಗ ನಮಗೆ ಫೇಸ್ಬುಕ್ಕಲ್ಲಿ ಒಂದು ನಾನು ಒಂದು ವಿಶೇಷವನ್ನು ಗಮನಿಸಿದೆ, ಫೇಸ್ಬುಕ್ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಅನೇಕ ವೇದಿಕೆಗಳಿವೆ, ಅದರಲ್ಲಿ ಒಂದು ಲೇಖಿಕ ಸಾಹಿತ್ಯ ವೇದಿಕೆ ಅಂತ. ನಾನು ಬಂದಿದ್ದು 1.5 ವರ್ಷ ಆಯಿತು ಅಷ್ಟೇ ಇದಕ್ಕೆ ಬಂದು, ಆನ್ಲೈನ್ಗೆಲ್ಲ ಬಂದಿದ್ದು ಅಷ್ಟಿತ್ತು ಇತ್ತೀಚೆಗೆ. ಅಲ್ಲಿ ನನಗೆ ಅನುಪಮ ನಿರಂಜನ ಅವ್ರ ಬಗ್ಗೆ ಮಾತಾಡೋದಕ್ಕೆ ಶೈಲಜಾ ಸುರೇಶ್ ಅವ್ರದ್ದು ಅದು ವೇದಿಕೆ. ಆಕೆ ಒಳ್ಳೆ ಕಥೆಗಾರ್ತಿ, ಅನೇಕ ಪತ್ರಿಕೆಗಳಲ್ಲಿ ಅವರ ಕಥೆಗಳ ಧಾರಾವಾಹಿ ಬರ್ತಾ ಇರ್ತವೆ, ಅವರು ಅವಕಾಶ ಕೊಟ್ಟರು. ಹಾಗಾಗಿ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಅನುಪಮ ನಿರಂಜನ ಆಯಿತು, ಆಮೇಲೆ ನಿರುಪಮ ಬಗ್ಗೆ ಮಾತಾಡ, ಆಮೇಲೆ ಅವರು ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು ಅಂತ ಒಂದು ಸರಣಿ ಶುರು ಮಾಡಿದರು. ಅದರಲ್ಲಿ ಮೊದಲನೇ ಭಾಷಣ ನಂದೆ ಸಂಚಿ ಹೊನ್ನಮ್ಮನ ಬಗ್ಗೆ, ಐ ಥಿಂಕ್ 1ನೇ ತಾರೀಕು. ಇನ್ನೂ ನಡೀತಾ ಇದೆ ಇದು, ಪ್ರತಿ ತಿಂಗಳು ಈ ತಿಂಗಳು ವಾಣಿಯವ್ರ ಬಗ್ಗೆ, ಮತ್ತೀಗ ಸುಧಾಮೂರ್ತಿಯವ್ರ ಬಗ್ಗೆ. ಸಾಮಾನ್ಯವಾಗಿ ನಾವು ಸುಧಾಮೂರ್ತಿಯವ್ರನ್ನ ಲೇಖಕಿ ಅಂತಲೇ ನೋಡೋಲ್ಲ, ಇನ್ನೂ ಅದಕ್ಕಿಂತ ಇನ್ನೂ ದೊಡ್ಡವರವರು ಅಂತ ನಾವು ನೋಡ್ತೀವಿ. ಆಮೇಲೆ ನನಗೆ ಇವರು ಚೀನಾ ಮಂಗಳ ಅವರ ಒಂದು ನಾಟಕನೇ ನಾನು ಪಾಠ ಮಾಡಿದ್ದೀನಿ 2nd BAಗೆ, ಎಲ್ಲರೂ ನನ್ನವರೇ, ಆದರೂ ಅವ್ರ ಲೇಖಕಿ ಅಂತ ನಮ್ಗೆ ಅನ್ನಿಸ್ತಾನೇ ಇರಲಿಲ್ಲ. ಹೀಗೆ ಸರೋಜಿನಿ ಮಹಿಷಿಯವ್ರ ಬಗ್ಗೆ ನಾವು ಲೇಖಕಿ ಅಂತ ಊಹೆ ಕೂಡ ಮಾಡೋಕ್ಕೆ, ನಮ್ಗೆ ಲೇಖಕಿ ಇರೋದು ಒಂದು ಸೀಮಿತ ಕಲ್ಪನೆ ಇರ್ತಲ್ಲ, ಅದನ್ನು ದಾಟಿ ಹೋಗಿ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದಾರೆ. ಸೊ ಸುಮಿತ್ರಾಬಾಯಿ ಆ್ಯಂಡ್ ಪಾರ್ಟಿ ಅವಾಗೇನು ಮಾಡಿದ್ರು, ಒಂದು 20 ವರ್ಷದ ಹಿಂದೆ ಉತ್ಖನನ, ಅದಕ್ಕೆ ಮೀರಿದ ಉತ್ಖನನವನ್ನು ಇವ್ರು ಮಾಡ್ತಾಯಿದ್ದಾರೆ. ಬಹುಶಃ ಇವರು ಅದನ್ನೆಲ್ಲ ಪುಸ್ತಕ ರೂಪದಲ್ಲಿ ತರ್ತಾರೆ ಅಂತ ಕಾಣುತ್ತೆ. ಆಗ ನಮಗೆ ಖಂಡಿತವಾಗಿಯೂ
ಒಂದು ಅತಿಶಯವಾದ ಒಂದು ಇದು ನಮಗೆ ಕೈಗೆ ಸಿಕ್ಕಿದಾಗ ಆಗ್ತದೆ ಸ್ತ್ರೀವಾದದ ಬಗ್ಗೆ. ಇದಿಷ್ಟು ಪ್ರಾಥಮಿಕ ಹಂತದ ಪರಿಕಲ್ಪನೆಯನ್ನು ನಾನು ಕೊಡ್ತಾ ಇದ್ದೀನಿ. ನಂದು ಈಗಾಗಲೇ ಮಹಿಳಾ ಸಾಹಿತ್ಯರ್ತೀನಿ ಅನ್ನೋ ಒಂದು ವಿಡಿಯೋ ಇದೆ, ಅಲ್ಲಿರೋದಿಲ್ಲಿ ರಿಪೀಟ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಹೋದ ಸಲ ಅನಿವಾರ್ಯವಾಗಿ ಕೆಲವು ರಿಪೀಟ್ ಆಗ್ತವೆ, ಆದರೆ ಆದಷ್ಟು ಅಲ್ಲಿರೋದು ಇಲ್ಲಿ ಬರದೇ ಇರೋ ನೋಡಿಕೊಂಡು ಇನ್ನೂ ಬಹುಶಃ ಇನ್ನು 3 ಭಾಗಗಳಲ್ಲಿ ನಾವು ಸ್ತ್ರೀವಾದವನ್ನು ಮುಗಿಸ್ಬೋದು. ನಮಸ್ಕಾರ.